ಹರೇ ಕೃಷ್ಣ, ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ. ಬಾರ್ ಜೋರಲ್ಲ ನಾಳು ವೃಂದ ಪೇಚಾಡೋಣ ಅಂತ ಪೇರ್ ಬರಿಯಾರೆ ಮುಗದ ಯಾರ ಬಾ ಇವತ್ತು ಅಮ್ಮ ವರ್ಧನ ಒಂದು ಮಾಡುದು ನೋಡಿ ಅಂತ ದಿವಸ ಆಗ್ಲೂ ಬಿಡುವಾಗ ಕೂಡ ಒಂದೊಂದು ಉಂಟೆ ಈ ಥರದ ಆ್ಯಕ್ಷನ್ ಒಂದು ಯಾವಾಗಲೂ ಇವನೊಂದು ಬಿಡುದಿಲ್ಲ ಅಂತ ಎಣಿಸ್ಬೇಕು. ಇನ್ನು ಬಿಡದೇ ಇರುವ ಹೋರಿಗಳಲ್ಲಿ ಎಷ್ಟು ಜೋರು ಇರ್ಬೋದು, ಎಂತೆಲ್ಲ ಮಾಡ್ಬೋದು ಅಂತ ಆಗ್ತದೆ ನೋಡುವಾಗ. ಇವನೊಂದು ದಿವಸ ಆಗಲೂ ಬಿಟ್ಟು ಕೂಡ ಹೀಗೆಲ್ಲ ಮಾಡ್ತಾನಲ್ಲ ನೋಡಿ. ಇವತ್ತಿನ ಸ್ಪೆಷಲ್ ಒಂದು ಇವತ್ತು ವರ್ಧನ್ ಸ್ಪೆಷಲ್ ಡೇ. ಇವತ್ತಿನ ವಿಡಿಯೋದಲ್ಲಿ ಎಂತ ಗೊತ್ತುಂಟ, ನಾನು ಇವತ್ತೊಂದು ಡಿಸೈಡ್ ಮಾಡಿದ್ದೇನೆ ನಮ್ಮ ತೋಟದಲ್ಲಿ ಹೈಬ್ರಿಡ್ ಹುಲ್ಲನ್ನು ನೆಡಿಸಬೇಕು ಅಂತ ಹೇಳಿ. ಸೊ ಆ ಹುಲ್ಲಿಗೆ ಸಾಲು ಮಾಡೋದು ಮತ್ತು ಹುಲ್ಲು ನೆಡುವುದೆಲ್ಲ ನಾನು ತೋರಿಸ್ತೇನೆ, ನಾವು ಹೇಗೆಲ್ಲ ನೆಡ್ತಾ ಇದ್ದೇವೆ ಅಂತೆಲ್ಲ ಮಾಡ್ತಾ ಇದ್ದೇವೆ. ಅಂತೂ ನನಗೆ ತಲೆಬಿಸಿಯಾಗಿ ಹೋಗಿದೆ ಹುಲ್ಲು ಇಲ್ಲದ್ದು. ಇನ್ನು ಮುಂದೆ ಅದೇ ನಂದು ಮೈನ್ ಉದ್ದೇಶ ಅಂತ ಹೇಳಿದೆ, 365 ಡೇಸ್ ನನಗೆ ಹುಲ್ಲು ಸಿಗಬೇಕು ನಮ್ಮ ತೋಟದಲ್ಲಿ ನಮ್ಮ ಜಾಗದಲ್ಲಿ. ನಮ್ಮ ವೃದ್ಧಿ ಇದ್ದಾಳಲ್ಲ, ಅವಳು ಕರುವಿಗೆ ನಮ್ಮ ಎದುರು ಮಾತ್ರ ಅಂತ ಹಾಲು ಕುಡಿಲಿಕ್ಕೆ ಬಿಡುವುದಿಲ್ಲ, ಮತ್ತು ನಮಗೆ ಸಹ ಹಾಲು ಕರೀಲಿಕ್ಕೆ ಬಿಡುವುದಿಲ್ಲ. ಬಟ್ ಅವಳ ಕೆಚ್ಚರಲ್ಲಿ ಉಂಟಲ್ಲ, ಈಗ ಸಹ ಹಾಲುಂಟು. ಮತ್ತು ವೃಂದನನ್ನು ಒಟ್ಟಿಗೆ ಬಿಟ್ಟರೆ ವೃಂದ ಅವಳ ಹಿಂದೆ ಹಿಂದೆ ಹೋಗಿ ಹೇಗಾದರೂ ಮಾಡಿ ಹಾಲು ಕುಡಿತಾಳೆ. ಅದಕ್ಕೆ ನಮ್ಮ ಕೆಲಸದವ ಹೇಳುದು, ಹಾಗೆ ಒಮ್ಮೆ ನಿಲ್ಲಿಸಿದ ಮೇಲೆ ಪುನಃ ಹಾಲು ಕುಡಿಲಿಕ್ಕೆ ಬಿಡಬಾರ್ದು, ಬಿಟ್ಟರೆ ಇದು ಹೋಗ್ತದೆ ಅಂತ, ಅಂದರೆ ಗಬ್ಬ ಹೋಗ್ತದೆ ಅಂತ ಹೇಳುದು ಅವನು. ಹೌದಾ ಅಂತ ಗೊತ್ತಿಲ್ಲ ನನಗೆ, ಬಟ್ ಅಲ್ಲ ಇಲ್ಲಿ ಬಿಡುವುದಿಲ್ಲ ಅವಳು. ಮತ್ತು ಗುಡ್ಡೆಯಲ್ಲಿ ಹೇಗೆ ಬಿಡ್ತಾಳೆ ಗೊತ್ತಿಲ್ಲ. ಇವಳು ಯಾವಾಗ ಸಹ ವೃಂದ ನೋಡಬೇಕು, ಅವಳು ಹಿಂದೆ ಹೋಗ್ತಾ ಇರ್ತಾಳೆ. ಅದೇ ಅವರಿಬ್ಬರು ತಾಯಿ ಮಕ್ಕಳು ಉಂಟಲ್ಲ, ಮಗಳು ಭಾರಿ ಜೋರಿದ್ದಾರೆ ಇವತ್ತು ನೋಡಿ ಅಂತ. ಇವರಿಗೆ ಎಂಥದ ಬಿಂಗ್ರಿ ಆಗಿದೆ ನಮ್ಮ ಹಸುಗಳಿಗೆ ಎಂತ ಅಂತ ಗೊತ್ತಿಲ್ಲ. ಗುಡ್ಡೆಯಲ್ಲಿ ಜೋರು ಕರೆಯೋದು ಕೇಳಿತ್ತು ನನಗೆ, ನಾನು ಅದಕ್ಕೆ ರಪ್ಪ ಹೊರಗೆ ಓಡಿ ಬಂದದ್ದು. ಬಂದು ನೋಡ್ತೇನೆ ನೋಡಿ ಇವರು ಓಡುವ ಚಂದ ನೋಡಿ ಗುಡ್ಡೆಯಲ್ಲಿ. ಹಾಗೆ ಎಂತ ಗೊತ್ತುಂಟ, ಇವತ್ತು ಇನ್ನು ಸ್ವಲ್ಪ ದಿವಸ ನಾನು ವೃಂದನನ್ನು ಹೊರಗೆ ಬಿಡುವುದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ. ಅರ್ಜುನನ್ನು ಮತ್ತು ವೃಂದನನ್ನು ಅವರು ಹಾಗೆ ಬಿಟ್ಟರೆ ಒಮ್ಮೆ ಕಟ್ಟೆ ಇದು ಎಂತ ಅವಸ್ಥೆ ಗೊತ್ತುಂಟು. ನಾನು ಇವರನ್ನು ಹೊರಗೆ ಹೋಗಿ ನಮ್ಮ ಹೊಸ ಒಲೆ ನೋಡಿದ್ದೀರಲ್ಲ ನೀವು, ನನ್ನ ಹಸ್ಬೆಂಡಿಗೆ ಗಂಜಿ ಇಡ್ಲಿಕ್ಕೆ ಅಂತಲೇ ಹೇಳಿ ತಂದದ್ದು. ನಮ್ಮಲ್ಲಿ ಕುಕ್ಕರ್ ಉಂಟು ಮತ್ತು ಚೈನಾ ಪಾಟ್ ಉಂಟು, ಯಾವುದ್ರಲ್ಲಿ ಸಹ ಅವರಿಗೆ ಅನ್ನ ಬೇಯಿಸಿದ್ದು ಸರಿಯಾಗೋದಿಲ್ಲಂತೆ. ಅದಕ್ಕೆ ಮತ್ತೆ ಒಲೆ ತಂದದ್ದು ಕಾಂಕ್ರೀಟಿದ್ದು. ಅದರಲ್ಲಿ ಈಗ ನಾನು ದೋಸೆ ಕಾವಲಿಟ್ಟು ಹೊರಗೆ ನೋಡಲಿಕ್ಕೆ ಹೋದದ್ದು. ಹೋಗುವಾಗ ಅವಸ್ಥೆ ಹೀಗೆ, ನಮ್ಮ ಕಾವಲಿ ಬಿಸಿಯಾಗಿ ಅದಕ್ಕೆ ಎಣ್ಣೆ ಹಾಕುವಾಗ ಹೋಗಿ ಇದು ಬೆಂಕಿ ಬಂದದ್ದು. ಅದರಲ್ಲಿ ಎಂತ ಗೊತ್ತಾ ಆ್ಯಕ್ಚುಲಿ ವಿಷಯ, ನನ್ನ ಮನೆಯಲ್ಲಿ ನಂದೊಂದು ಮೋನ ಆ್ಯಕ್ಟಿಂಗ್ ನಡೀತಾ ಇರ್ತದೆ. ಮನೆಯದ್ದು ಕೆಲಸ, ಹಟ್ಟಿದ್ದು ಕೆಲಸ, ಮತ್ತು ವಿಡಿಯೋ ಮಾಡೋದು ಕೆಲಸ, ಅದರೊಟ್ಟಿಗೆ ಎಡಿಟಿಂಗ್ ಕೆಲಸ, ಇಷ್ಟು ಕೆಲಸವನ್ನು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕು. ಅದರೊಟ್ಟಿಗೆ ಪುನಃ ತೋಟದಲ್ಲಿ ಕೆಲಸದವನೊಟ್ಟಿಗೆ ಹೋಗಿ ಅವನಿಗೆ ಸಹ ಎಂಥ ಕೆಲಸ ಮಾಡಬೇಕು ಅಂತ ಹೇಳಬೇಕು. ಮತ್ತು ಸ್ವಲ್ಪ ನಾನು ಸಹ ಅಲ್ಲಿ ಹೋದರೆ ನಾನು ಸಹ ಸೇರೋದು. ಈಗ ಹುಲ್ಲು ಕೊಯ್ಲಿಕ್ಕೆ ಇರ್ಬೋದು, ಹುಲ್ಲು ನೆಡ್ಲಿಕ್ಕೆ ಇರ್ಬೋದು, ಹಾಳೆ ಹಾಕ್ಲಿಕ್ಕೆ ಇರ್ಬೋದು, ಹೀಗೆ ಹೋದರೆ ಅಲ್ಲಿ ಬಾಕಿ ಆಗೋದು. ಹೀಗೆಲ್ಲ ಒಟ್ರಾಶಿ ಆಗಿದೆ ನಮ್ಮ ಕತೆ. ಹಾಗೆ ಮತ್ತೊಮ್ಮೆ ಹಟ್ಟಿಗೆ ಬಂದರೆ ಇಲ್ಲಿ ಸ್ವಲ್ಪ ಈಗ ಸೋಗೆ ಕೊಚ್ಚಿ ಹಾಕಬೇಕು, ಇಲ್ಲಿ ಸ್ವಲ್ಪ ಈಗ ಸೊಪ್ಪು ಹಾಕಬೇಕು, ಪಾಪ ಎಲ್ಲ ಕೆಸರು ಕೆಸರಾಗಿದೆ ಅಂತ ಹೇಳಿ ಅದನ್ನು ಮಾಡಲಿಕ್ಕಾಗೋದು. ಹೀಗೆಲ್ಲ ಒಂದೊಂದು ಸೇರ್ತಾ ಹೋಗ್ತದೆ. ಹೊರಗಿಂದ ಹೊರಗೆ ನನಗೆ ತುಂಬ ಇಷ್ಟ ಆಗೋದು, ಮನೆಯೊಳಗಿನ ಕೆಲಸ ಅಷ್ಟು ಇಷ್ಟವೇ ಆಗೋದಿಲ್ಲ. ಅಷ್ಟೆಲ್ಲ ಮಾಡುವಾಗ ಮನೆಯದು ಡೈಲಿ ಚೋರ್ಸ್ ಅಂತ ಹೇಳ್ತಾರಲ್ಲ, ಗುಡಿಸೋದು ಒರೆಸೋದು ಇದೆಲ್ಲ ಪೆಂಡಿಂಗ್. ನನಗೆ ವಾಷಿಂಗ್ ಮಿಷಿನ್ ಒಂದು ಉಂಟು ವಾಶ್ ಮಾಡಲಿಕ್ಕೆ, ಅದರಿಂದ ಒಂದು ಬಚಾವು. ಮತ್ತು ನಾನು ವಾಷಿಂಗ್ ಹಾಕಿದರೆ ಮತ್ತು ಅವರು ತೆಗೆದು ಒಣಗಲಿಕ್ಕೆ ಹಾಕ್ತಾರೆ ಟ್ಯಾರೆಸ್ ಮೇಲೆ. ಹಾಗೆ ವಾಶ್ ಮಾಡುವ ಕೆಲಸ ಒಂದಿಲ್ಲ ನನಗೆ, ಮತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಸಹ ಮಾಡಬೇಕಾಗ್ತದೆ. ಹಾಗೆ ನಂದು ಮನೆಯ ಕ್ಲೀನಿಂಗ್ ಸ್ವಲ್ಪ ಬಾಕಿ ಆಗ್ತದೆ, ಡಸ್ಟಿಂಗ್ ಎಲ್ಲ ಸ್ವಲ್ಪ. ಅಂದರೆ ಎಂತ ಗೊತ್ತುಂಟಾ, ಅವರು ಎಂತ ಮನೆಯಲ್ಲಿ ಹೇಳೋದು, ನಿಮಗೆ ಹೇಳಿ ಹೋಗಬಾರ್ದು ಒಲೆಯಲ್ಲಿ ಇಟ್ಟಿದ್ದೇನೆ ಅಂತ. ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಕೈಯಲ್ಲಿ ಮೊಬೈಲ್ ಬಂದು ಹೊರಗೆ ಬಂದು ನೋಡುವಾಗ ಅದು ಮತ್ತೆ ವೀಡಿಯೋ ಮಾಡಿ ಹೋಗ್ತದೆ, ಒಳಗಿದು ಕಂಪ್ಲೀಟ್ ಮರ್ತೋಗ್ತದೆ. ನನ್ನ ಕೆಲಸ ಅಂದರೆ ಹಾಗೆ ಅಂತ, ಒಂದು ಕೆಲಸದಲ್ಲಿ ನಾನು ಕಂಪ್ಲೀಟ್ ಇನ್ವಾಲ್ವ್ ಆದರೆ ನನಗೆ ಮತ್ತೆದು ಪರಿಜ್ಞಾನವೇ ಇರುವುದಿಲ್ಲ. ಹಾಗೆ ಅದು ದೊಡ್ಡ ಸಮಸ್ಯೆ ಆಗೋದು. ಬೈಯೋದು ಅದಕ್ಕೆ ಹೇಳಿ ಹೋದರೆ ಏನು ಅಂತ ಹೇಳಿ. ಮತ್ತು ಅವರಿಗೆಲ್ಲ ವೀಡಿಯೋ ಈಗ ನಂದು ಸ್ವಲ್ಪ ಆದರೂ ಒಂದು ಪ್ರೊಫೆಷನಲ್ ಆಗ್ತಾ ಬರ್ತಾ ಉಂಟು, ಎಲ್ಲರಿಗೆ ಸಹ ಹಾಗೆ ಆಗೋದಿಲ್ಲ ಅಲ್ಲ. ಅವೆಂಚ ಬಳ್ಳಿ ಬಿಚ್ಚಿನ ಬಳ್ಳಿ
ಜಾಯ್ತ ಕೋಪ ಬರ್ಜ ಅಷ್ಟು ಮಾಡುವಾಗ ಉಂಟಲ್ಲ, ಒಮ್ಮೊಮ್ಮೆ ಗಂಜಿದ್ದು ನೀರು ಆರಿ ಹೋಗುದು, ಒಮ್ಮೊಮ್ಮೆ ಸಾಂಬಾರು ಕುದಿಲಿಕ್ಕೆ ಇಟ್ಟರೆ ಅದು ತಳ ಹಿಡಿದು ಹೋಗುದು, ತಿಂಡಿ ಮಾಡ್ಲಿಕ್ಕೆ ಅದು ಕರೆಂಚಿ ಹೋಗುದು, ಇಂಥದ್ದೆಲ್ಲ ಮನೆ ಒಳಗೆ ಎಷ್ಟು ಸಹ ಇನ್ಸಿಡೆಂಟ್ ಆಗ್ತಾ ಇರ್ತದೆ. ಮತ್ತೆ ಸಾವಿರ ಬೈಗಳು ನನಗೆ, ಹೊರಗೆ ಸ್ಮೆಲ್ ಬರೋ ನೆನಪೇ ಇರುವುದಿಲ್ಲ, ಒಳಗೆ ಇಟ್ಟದು ಎಂಥ ಸ್ಮೆಲ್ ಅಂತ ಮತ್ತೆ ಫ್ಲ್ಯಾಶ್ ಆಗಿ ಒಳಗೆ ಓಡುದು. ನಾನು ಎಡಿಟಿಂಗ್ ಮಾಡಿಕೊಂಡು ಅಥವಾ ಏನಾದರೂ ವಿಡಿಯೋ ಮಾಡಿಕೊಂಡು ಇರ್ತೇನೆ, ಅದು ದೊಡ್ಡ ಪ್ರಾಬ್ಲಮ್ ಆಗೋದು. ಇವತ್ತು ಎಂತ ಮಾಡಿದ್ರು ಗೊತ್ತಿಲ್ಲ, ಬೆಳಿಗ್ಗೆ ಲೇಬರ್ ನಮ್ಮ ಹೆಲ್ಪರ್ ಬಂದ ಕೂಡಲೇ ಅವನಿಗೆ ಫಸ್ಟಿಗೆ ನೀನು ಹುಲ್ಲು ತೆಕ್ಕೋ ಅಂತ ಹೇಳಿದೆ, ಚಹಾ ಕುಡ್ದು ಆಗುವವರೆಗೆ. ಅದರ ನಂತರ ನಾನು ಈ ಹುಲ್ಲಿನ ಗಿಡ ಉಂಟಲ್ಲ ಇದು ನೋಡಿ, ಲಾಸ್ಟ್ ಇಯರ್ ನೆಟ್ಟು ಅದು ಎಷ್ಟು ಒಳ್ಳೆ ಬಂದಿದೆ ಗೊತ್ತುಂಟ, ಲಾಸ್ಟ್ ಇಯರ್ಸ ನಾನು ತೋರಿಸಿದ್ದೇನಲ್ಲ ನೆಡುದಲ್ಲ, ಇದು ನೋಡಿ ಈಗ ತುಂಬ ಸರ್ತಿ ಕಟ್ ಮಾಡಲಿಕ್ಕೆ ಸಿಕ್ಕಿದೆ. ಬಟ್ ಮೊನ್ನೆ ಮಳೆ ಜೋರು ಬಂತಲ್ಲ, ಆಗ ನಮ್ಮ ಒಬ್ಬರು ಅಜ್ಜಿ ಇದಾರಲ್ಲ ಸ್ನಾನ ಮಾಡಿಸುವ ಅಜ್ಜಿ, ಅವರು ಒಮ್ಮೆ ಬಂದಿದ್ರು ಇವ ಇಲ್ಲದಿರೋ, ಹಾಗೆ ಅವರು ಕಟ್ ಮಾಡಿ ತಂದದ್ದು, ಅದು ಅಡಿಯಿಂದ ತೆಗೆದಿದ್ದಾರೆ, ಹಾಗೆ ಅದು ಅಲ್ಲಿಗೆಲ್ಲ ಕೊಳೆತು ಹೋಯ್ತು ಅಂತ ತುಂಬ ಹಾಳ್ಸಾಗಿದೆ. ಈಗ ನೋಡಿ ಸಾಲು ಮಾಡಿ ನಾನು ಸಹ ನೆಟ್ಟಿದ್ದೇನೆ, ಆಯಿತಾ, ನಾನು ವಿಡಿಯೋ ಮಾಡಲಿಲ್ಲ, ನಾನು ಸಹ ನೆಟ್ಟಿದ್ದೇನೆ ಅವನೊಟ್ಟಿಗೆ, ಅವ ಸಹ ಮಾಡಿದ್ದೇನೆ. ಈಗ 4 ಸಾಲಾಗಿದೆ ಟೋಟಲ್. ನನಗೆ ನೋಡಬೇಕು ನಮ್ಮ ತೋಟದಲ್ಲಿ ಜಾಗ ಇರುವ ಕಡೆ, ಅಂದರೆ ಅಡಿಕೆಗೆ ಸಹ ಪ್ರಾಬ್ಲಮ್ ಆಗಬಾರ್ದಲ್ಲ ಅಂಥ ಕಡೆ. ಈಗ ನನಗೆ ಒಟ್ಟು 365 ಡೇಸಿಗೆ ಆಗುವಷ್ಟು ನೆಡಬೇಕಂತ ಉಂಟು. ಜಾಯ್ತ ಪಂತಿ ಕಂಡರೆ ಬೋತುನ ಅಬಾ ಹಾಯ್ ಹಾಜೆ ಬಾಯ್ ಬಲ ನೋಡು. ನನ್ನ ಈ ಚಾಲೆಂಜ್ ನನ್ನ ಒಂದು ಈ ಆಶಯ ಆಗ್ತದೆ ಅಂದರೆ ನನಗೆ ಮತ್ತೆ ಹೆದರಿಕೆ ಇಲ್ಲಲ್ಲ, ಹುಲ್ಲಿಲ್ಲ ಅಂತ ಎಲ್ಲರೂ ಸಹ ನನಗೆ. ಇಲ್ಲಿ ನೋಡಿ ಒಂದು ಸೀನ್, ವರ್ಧನ್ ಮತ್ತು ವೃದ್ಧಿ ಉಂಟಲ್ಲ ಹಟ್ಟಿಯ ಹಿಂದ್ಗಡೆ, ಅಲ್ಲಿ ನಾನು ಅಡ್ಡ ಕಟ್ಟಿದ್ದನ್ನು ಮುರಿದು ಹಾಕಿ ಹೋಗಿದ್ದಾರೆ ಹುಲ್ಲು ಮೇಲಕ್ಕೆ. ಇವರಿಗೆ ಬೇರೆ ಎಲ್ಲಿ ಸಹ ಗತಿ ಇಲ್ಲ ಅಂತ, ಎಂಥ ಒಂದು ಉಪದ್ರ ಮಾಡುದು ಇವರಿಬ್ರು ಉಂಟಲ್ಲ. ವರ್ಧನ್ ಇದೆಂತ ಗೊತ್ತು, ನಾನು ನೆಟ್ಟ ಕೆಲವು ದಂಡಿದೆಲ್ಲ ಚಿಗುರು ನಾನು ಹಿಡ್ಕೊಂಡು ಬಂದದ್ದು ಇವರಿಗೆ ಇವತ್ತು ಹಾಕ್ಲಿಕ್ಕೆ. ಅಂದರೆ ಅವರಿಗೆ ನಾನು ತೋಟದಿಂದ ಬರುವಾಗ ಏನಾದರೂ ತರ್ತೇನೆ ಅಂತ ಗೊತ್ತುಂಟು, ಕಾಯ್ತಾ ಇರ್ತಾರಲ್ಲ, ಅದಕ್ಕೆ ಬೇಕಾಗಿ ತಂದದ್ದು. ನಾನು ಮತ್ತೆ ಆಚೆ ಹೋಗಲಿಲ್ಲ ಬೇರೆ ಕೆಲಸ ಮಾಡಲಿಕ್ಕೆ, ಅಂದರೆ ಹೂಬಾಳೆ ಎಲ್ಲ ತಗೊಳ್ಳಿಕ್ಕೆ ಹೋಗಲಿಲ್ಲ. ವರ್ಧನ್ ನ ಅಲ್ಲಿ ಎಂತ ಗೊತ್ತುಂಟ, ಹಲಸಿನ ಗಿಡ ಉಂಟು, ನಾವೆಲ್ಲ ಹಲಸಿನ ಬೀಜ ಎಲ್ಲ ಬಿಸಾಡಿದ್ದು ಗಿಡ ಆಗಿದೆ, ಅದರ ಎಲೆಯಲ್ಲಿ ಇವ ತಿನ್ನುದು. ಅಲ್ಲಿ ತುಂಬ ರಾಶಿ ಉಂಟು. ಹೆಂಗೋತಿದ್ದಿ ಸೂಟೆ ಬತ್ತಾಳೆ ಹಿಂಗೆ ಸಿಕ್ಕು ಇವ ಏತು ಒಳೆ ಪುಣ ಈ ನಮ್ಮ ಸೂಟೆ ಅದು ಹೆದರಿಕೆ ಇಲ್ಲ ಅಂದರೆ ವರ್ಧನ್ಗೆ ಮಾತ್ರ ಆಯ್ತಾ, ಮತ್ತೆ ಎಲ್ಲರೂ ಸಹ ಅವಳ ಒಂದು ಹಾಯುವಿಕೆಗೆ ಹೆದರಿ ಓಡ್ತಾರೆ. ಬೆಲೆ 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 ನಾನು ಬಲೆ ಬಲೆ ಹೇಳುವಾಗ ಉಂಟಲ್ಲ, ಇವರು ಮಾತ್ರ ಅಲ್ಲ ಕೊಕ್ಕರೆ ಸೋಡಿಕೊಂಡು ಬರ್ತದೆ. ನಮ್ಮ ಅಡ್ಡಿಯಲ್ಲಿಗೆ 7 ಜನ ಅಲ್ಲ, 8 ಜನ ಪರ್ಮನೆಂಟ್ ಗಿರಾಕಿದಂಗೆ. ಇವರಿಗೆ ಉಂಟಲ್ಲ ಈಗ ಬಲೆ ಬಲೆ ಮತ್ತೆ ಪೊಯ್ ಪೊಯ್ ಹೇಳುದು ಒಳ್ಳೆ ಅಭ್ಯಾಸ ಆಗಿದೆ. ಅದೇ ಬೆಳಿಗ್ಗೆ ನಾನು ಹೋದ ಕೂಡಲೇ ಪೊಯ್ ಪೊಯ್ ಅಂತ ಎಲ್ಲಿ ನಿಂತು ಹೇಳಿದ್ರೆ ಸಹ ಒಬ್ಬೆ ಆಗ್ಲಿಕ್ಕೆ ಸಹ ನೋಡಿದ ಆಯ್ತು ಈಗ ಬಿಡ್ತಾರೆ ಅಂತ ಹೇಳಿ. ಮತ್ತೆ ಬಲೆ ಬಲೆ ಅಂತ ಹೇಳಿದ್ರೆ ಗುಡ್ಡದ ಯಾವ ತುದಿಯಲ್ಲಿದ್ದರೆ ಸಹ ಓಡಿ ಬರ್ತಾರೆ, ಯಾಕೆಂದ್ರೆ ನಾನು ಹಾಗೆ ಕರೆದ ಮೇಲೆ ಎಂತಾದ್ರೂ ಅವರಿಗೆ ತಿನ್ಲಿಕ್ಕೆ ಕೊಡ್ತೇನೆ. ಸೊ ಇದೊಂದು ಈಸಿಯೆಸ್ಟ್ ಮೆಥಡ್ ಅವರನ್ನು ಕರ್ಕೊಂಡು ಬಂದು ಕಟ್ಟಲಿಕ್ಕೆಲ್ಲ. ಹಾಗೆ ಈಗ ಎಂತ ಕಷ್ಟ ಆಗುದಿಲ್ಲ ನನಗೆ, ಎಂತ ಗೊತ್ತಿಲ್ಲ ನಾವು ಕರೆದ ಕೂಡಲೇ ಅವ್ರು ಬರ್ತಾರಲ್ಲ, ಆಗೊಂದು ಎಷ್ಟು ಖುಷಿ ಗೊತ್ತಿಲ್ಲ, ಅದ್ರಷ್ಟು ಖುಷಿ ಯಾವುದಿಲ್ಲ. ಅವ್ರು ಬರುದು ನೋಡ್ಬೇಕು, ಒಮ್ಮೊಮ್ಮೆ ಫಸ್ಟಿಗೆ ವಾರಿಜ ಬರುದು, ಒಮ್ಮೊಮ್ಮೆ ವೃದ್ಧಿ ಬರುದು. ವೃದ್ಧಿ ಫಸ್ಟಿಗೆ ಎದುರು ಬಂದ್ಲು ಅಂತ ಆದ್ರೆ ಮತ್ತೆ ವಾರಿಜ ಹಟ್ಟಿಗೆ ಬರುದೇ ಇಲ್ಲ, ದೂರ ನಿಂತ್ಕೊಂಡಿರ್ತಾಳೆ ಅವಳು. ಇದು ನೋಡಿ ನಿನ್ನೆ ಶುಕ್ರವಾರ ಅಲ್ಲ, ನಾನು ತುಪ್ಪ ಕಾಯಿಸಿದ್ದೇನೆ ಈ ಸರ್ತಿ, ಸ್ವಲ್ಪ ಬೆಣ್ಣೆ ಆದದ್ದು, ಸ್ವಲ್ಪ ಬೆಣ್ಣೆ ಅಂದರೆ ಇದು ನಿನ್ನೆದಲ್ಲ 3-4 ದಿವಸದ ಒಟ್ಟಿಗೆದು, ಅದೆಲ್ಲ ಸೇರಿಸಿ ನಾನು ತುಪ್ಪ ಕಾಯಿಸುವ ವಿಡಿಯೋ ಮಾಡಿದ್ದೇನೆ. ಗ್ಯಾಸಲ್ಲೇ ಕಾಯಿಸಿದ್ದು ನಾನು, ಆ್ಯಕ್ಚುಲಿ ಸೌದೆ ಒಲೆಯಲ್ಲಿ ಮಾಡಬೇಕು ಅಂತ ಇದೆ, ಮತ್ತು ಅದಕ್ಕೆ ಬೂದಿಯೆಲ್ಲ ರಟ್ತದಲ್ಲ ಗಾಳಿಗೆ, ಹಾಗೆ ಬೇಡ ಅಂತ ಮಾಡಿ ನಾನು ಹೀಗೆ ಕಾಯಿಸಿದ್ದು. ನಾವು ಬ್ರಾಹ್ಮಿನ್ಸಿಗೆ ಉಂಟಲ್ಲ ದೇಹಕ್ಕೆ ಕಬ್ಬಿಣ ಸತ್ವ ಕಡಿಮೆ ಹೋಗುದು ಸಸ್ಯಾಹಾರದಲ್ಲಿ, ಅದಕ್ಕೋಸ್ಕರ ನಾವು ತಿನ್ನುವ ಯಾವುದೇ ಆಹಾರಕ್ಕೆ ಕೂಡ ಹೀಗೆ ಕಬ್ಬಿಣದ ಸೌಟು ಹಾಕಿದರೆ ಕಬ್ಬಿಣ ಸತ್ವ ಸಿಗ್ತದೆ. ಸೊ ಇವತ್ತಿನ ವಿಡಿಯೋ ನೀವು ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಗೋಮಾತಾ, ಜೈ ಗೋಪಾಲ್, ಜೈ ಗೋಬಾಗ್.